ನಮಸ್ಕಾರ ಸ್ನೇಹಿತರೆ ದೇವರು ಇದ್ದಾನೆ ಅಥವಾ ಇಲ್ಲ ಇದು ಮನುಷ್ಯನಿಗೆ ಹುಟ್ಟಿನಿಂದ ಸಾಯುವವರೆಗೂ ಕಾಡುವಂತಹ ಅತಿ ದೊಡ್ಡ ಪ್ರಶ್ನೆ ದೇವರು ಇದ್ದಾನೆ ಎಂದರೆ ಹೇಗಿದ್ದಾನೆ ದೇವರು ಇಲ್ಲ ಅಂದರೆ ಈ ಸೃಷ್ಟಿಯನ್ನು ಸೃಷ್ಟಿಸಿದ್ದು ಯಾರು ಯಾವುದೇ ಒಂದು ವಸ್ತು ಸೃಷ್ಟಿಯಾಗಲು ಒಬ್ಬ ಸೃಷ್ಟಿಕರ್ತ ಇರಲೇಬೇಕು ಇಂಥದೊಂದು ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಾನೆ ಇವೆ ಕಾಡುತ್ತಾನೇ ಇರುತ್ತವೆ ವಿಜ್ಞಾನ ಪ್ರಕಾರ ಹೋದರೆ ದೇವರ ಅಸ್ತಿತ್ವವೇ ಇಲ್ಲ ಆದರೆ ವಿಶ್ವಾಸದ ಮೇಲೆ ಹೋದಾಗ ದೇವರು ಇದ್ದಾನೆ ಎನ್ನುವ ನಂಬಿಕೆ ಬಂದೇ ಬರುತ್ತದೆ ಯಾಕಂದರೆ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದವನೇ ಆ ದೇವರು ಹಾಗೂ ಕಾಪಾಡುತ್ತಿರುವನೇ ಆ ದೇವರು ಆದರೆ ಕೆಲವೊಂದು ಸನ್ನಿವೇಶಗಳು ಘಟನೆಗಳು ಎಲ್ಲದಕ್ಕೂ ಒಂದು ದೊಡ್ಡ ಸವಾಲನ್ನೇ ಎಸೆಯುತ್ತವೆ ಇನ್ನು ಈ ಘಟನೆಯನ್ನು ನೋಡಿ ಸ್ನೇಹಿತರೆ ಈ ಘಟನೆ ನೋಡಿದರೆ ಇದಕ್ಕೆ ನೀವು ಏನನ್ನಬಹುದು ಇದು ದೇವರ ಚಮತ್ಕಾರವೋ ಅಥವಾ ವಿಜ್ಞಾನದ ಆವಿಷ್ಕಾರವೋ ಎಂದು ದೇವರು ಇದ್ದಾನೆ ಎನ್ನುವುದನ್ನು ಸಾಬೀತುಪಡಿಸುತ್ತದೆ ಈ ವಿಡಿಯೋ ಹನುಮಂತ ಈಗಲೂ ಈ ಬ್ರಹ್ಮಾಂಡದಲ್ಲಿ ಇದ್ದಾನೆ ಆಗಾಗ ಅವನು ಗೋಚರಿಸಿಕೊಳ್ಳುತ್ತಾನೆ ಎನ್ನುವುದಕ್ಕೆ ಇಲ್ಲೊಂದು ಸಾಕ್ಷಿ ಇದೆ ಹಾಗಾದರೆ ಆ ಆಂಜನೇಯ ನಮ್ಮ ಭೂಮಿ ಮೇಲೆ ಈಗಲೂ ಓಡಾಡುತ್ತಿದ್ದಾನೆ ಅನ್ನುವುದನ್ನು ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಈ ಘಟನೆ ನಡೆದಿದ್ದು 2014 ಡಿಸೆಂಬರ್ 24 ನವದೆಹಲಿಯ ಕುತುಬ್ ಮಿನಾರ್ ಹತ್ತಿರ ಇಬ್ಬರು ನವದಂಪತಿಗಳು ತಮ್ಮ ಫೋಟೋವನ್ನು ತೆಗೆಯಲು ತಮ್ಮ ಸ್ನೇಹಿತನಿಗೆ ಕೊಡುತ್ತಾರೆ ಆದರೆ ಆ ಸ್ನೇಹಿತ ಫೋಟೋ ತೆಗೆಯುವ ಬದಲು ವಿಡಿಯೋ ಮೋಡಿಗೆ ಹೋಗುತ್ತಾನೆ ಹಾಗೆ ವಿಡಿಯೋ ರೆಕಾರ್ಡ್ ಆಗಲು ಪ್ರಾರಂಭವಾಗುತ್ತದೆ ಆದರೆ ಇದ್ದಕ್ಕಿದ್ದ ಹಾಗೆ ಆ ವಿಡಿಯೋದಲ್ಲಿ ಸೆರೆಯಾಗುತ್ತದೆ ಒಂದು ಅಗೋಚರ ವಸ್ತು ಯಾವುದೋ ಒಂದು ವಸ್ತು ಕುತುಬ್ ಮಿನಾರ ಮೇಲೆ ಹಾರುವ ಹಾಗೆ ಕಾಣುತ್ತದೆ ಇದನ್ನು ನೋಡಿದ ಕೆಲವರು ಇದೊಂದು ಗಾಳಿಪಟ ಎಂದು ಕೂಗಿದರೆ ಇನ್ನು ಕೆಲವರು ಇದನ್ನು ಏಲಿಯನ್ ಎಂದು ಕೂಗುತ್ತಾರೆ ಹಾಗೆ ಇನ್ನು ಕೆಲವರು ಡ್ರೋನ್ ಎಂದು ಹೇಳಿದರೆ ಇನ್ನು ಭಗವಂತನಲ್ಲಿ ನಂಬಿಕೆ ಇಟ್ಟವರು ಅದು ಆಂಜನೇಯ ಎಂದು ನಂಬುತ್ತಾರೆ ನೀವೇ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂದು ಅದನ್ನ ನೀವೇ ಹೇಳಬಹುದು ಅರೆ ವಿಡಿಯೋ ಮೋಡ್ ಮೇ ಆ ಗಯಾ ಹೈ ವೇಟ್ ಅ ಮಿನಟ್ ಅಭಿ ಪೀಚೆ ದೇಖ್ ವೋ ಕ್ಯಾ ಹೈ ಈಗ ನೋಡಿದರಲ್ಲ ಸ್ನೇಹಿತರೆ ಈಗ ನಿಮ್ಮ ಪ್ರಕಾರ ಇದು ಏನಾಗಿರಬಹುದು ಇದೇನು ಡ್ರೋನಾ ಗಾಳಿಪಟನಾ ಏಲಿಯನ್ನಾ ಅಂದರೆ ಅನ್ಯ ಗ್ರಹಗಳ ಜೀವಿಗಳ ಅಥವಾ ಆ ಭಗವಂತ ಆಂಜನೇಯನ ಇದನ್ನು ನೋಡಿದರೆ ಇದು ಡ್ರೋನ್ ಆಗಲು ಸಾಧ್ಯವಿಲ್ಲ ಯಾಕಂದರೆ ಇದಕ್ಕೆ ಡ್ರೋನ್ ಆಕಾರವೇ ಇಲ್ಲ ಇನ್ನು ಗಾಳಿಪಟ ಅಂತೂ ಆಗಲು ಸಾಧ್ಯವೇ ಇಲ್ಲ ಯಾಕಂದರೆ ಇದು ಅಷ್ಟು ವೇಗವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾರುವಷ್ಟು ಗಾಳಿಪಟಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಇನ್ನೇನಿರ್ಬೋದು ಕೊನೆಗೆ ಉಳಿದ ಉತ್ತರವೇ ಅದು ಆ ಭಗವಂತ ಆಂಜನೇಯ ಆಗಿರಬಹುದೆಂದು ಈ ವಿಡಿಯೋ ನೋಡಿದ 80% ಜನ ಇದು ಆಂಜನೇಯ ಎಂದು ನಂಬುತ್ತಾರೆ ಇನ್ನು ಕೆಲವರು ಇದು ಗ್ರಾಫಿಕ್ಸ್ ಎಂದು ಕೂಡ ಹೇಳುತ್ತಾರೆ ಆದರೆ ಒಂದು ವಿಚಾರ ನಾನು ಇಲ್ಲಿ ಬಹಿರಂಗಪಡಿಸಲು ಇಷ್ಟಪಡ್ತೀನಿ ಸ್ನೇಹಿತರೆ ಅದೇನೆಂದರೆ ಈ ವಿಡಿಯೋಗೆ ಯಾವುದೇ ತರಹದ ಎಡಿಟ್ ಕೂಡ ಮಾಡಲಾಗಿಲ್ಲ ಗ್ರಾಫಿಕ್ಸ್ ಕೂಡ ಅಳವಡಿಸಿಲ್ಲ ಕೇವಲ ನಮ್ಮ ನಿಮ್ಮ ಹತ್ತಿರ ಇರುವ ಒಂದು ಮಾಮೂಲಿ ಫೋನ್ ಕ್ಯಾಮ್ರಾದಿಂದ ಸೆರೆ ಹಿಡಿದಂತಹ ಒಂದು ವಿಡಿಯೋ ಆಗಿದೆ ಅಷ್ಟೇ ಈ ವಿಡಿಯೋನ ಲ್ಯಾಬಲ್ಲಿ ಪರೀಕ್ಷೆ ಕೂಡ ಮಾಡಲಾಗಿದೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಈ ವಿಡಿಯೋದಲ್ಲಿ ಯಾವುದೇ ಗ್ರಾಫಿಕ್ಸ್ ಇಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ ಅವರಿಗೂ ಕೂಡ ಈಗ ಇದೊಂದು ದೊಡ್ಡ ತಲೆನೋವಾಗಿದೆ ಏನಾಗಿರಬಹುದೆಂದು ಕೂಡ ಅವರು ಈಗ ಕಂಡುಹಿಡಿಯುತ್ತಿದ್ದಾರೆ ಆದರೆ ಇಲ್ಲಿಯವರೆಗೆ ಅವರಿಗೆ ಯಾವುದೇ ಒಂದು ಫಲಿತಾಂಶ ಸಿಕ್ಕಿಲ್ಲ ಅರೆ ವಿಡಿಯೋ ಮೋಡ್ ಮೇ ಆ ಗಯಾ ಹೈ ವೇಟ್ ಅ ಮಿನಟ್ ಅಭಿ ಪೀಚೆ ದೇಖ್ ವೋ ಕ್ಯಾ ಸ್ನೇಹಿತರೆ ದೇವರ ಬಗ್ಗೆ ವಿವಾದ ಅಂದರೆ ದೇವರ ಅಸ್ತಿತ್ವದ ಬಗ್ಗೆ ಇರುವ ವಿವಾದ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ ಅದು ವಿಶ್ವಾದ್ಯಂತ ಇದೆ ಅದು ಅಮೇರಿಕಾನೇ ಆಗಿರ್ಬೋದು ಇಂಗ್ಲೆಂಡೇ ಆಗಿರ್ಬೋದು ಜರ್ಮನಿನೇ ಆಗಿರ್ಬೋದು ಅಥವಾ ಚೈನಾನೇ ಆಗಿರ್ಬೋದು ಇನ್ನು ಈ ವಿಡಿಯೋ ನೋಡಿ ಸ್ನೇಹಿತರೆ ನಿಮಗೆ ದೇವರ ಬಗ್ಗೆ ಇನ್ನೂ ಹೆಚ್ಚಿಗೆ ಭರವಸೆ ಹುಟ್ಟುತ್ತದೆ ವಿಶ್ವಾಸ ಹುಟ್ಟುತ್ತದೆ ಅಂದ ಹಾಗೆ ಈ ಘಟನೆ ನಡೆದಿದ್ದು ಇಡೀ ಜಗತ್ತಿಗೆ ಕರೋನಾವನ್ನು ಪರಿಚಯಿಸಿದಂತಹ ಚೈನಾ ದೇಶದ ಶಾಂಘೈ ನಗರದಲ್ಲಿ
ಅದು ಸಂಜೆ ಸಮಯ 6 ಗಂಟೆ. ಭಾರಿ ಮೋಡ ಕವಿದ ವಾತಾವರಣ, ಎಲ್ಲಿ ನೋಡಿದರೂ ಗುಡುಗು ಮಿಂಚು. ಅಂಥದ್ರಲ್ಲಿ ಯಾರ ಮೇಲಾದರೂ ಆ ಮಿಂಚು ಬೀಳಬಹುದು, ಎಲ್ಲಿ ಬೇಕಾದರೂ ಬೀಳಬಹುದು. ಅದು ಒಬ್ಬ ವ್ಯಕ್ತಿಯ ಮೇಲೆ ಬೀಳಬಹುದು, ಅಥವಾ ಒಂದು ಕಟ್ಟಡದ ಮೇಲೆ ಬೀಳಬಹುದು, ಅಥವಾ ಒಂದು ಮರದ ಮೇಲೆ ಬೀಳಬಹುದು. ಯಾವುದಾದ್ರ ಮೇಲೆ ಬಿದ್ದರೆ ಅದಕ್ಕೆ ಹಾನಿಯಾಗೋದು ಖಂಡಿತ. ಆದರೆ ದುರಾದೃಷ್ಟವಾಗಿ ಇಲ್ಲಿ ನಡೆದಿದ್ದೇ ಬೇರೆ. ಸ್ವಲ್ಪ ಗಮನವಿಟ್ಟು ನೋಡಿ ಸ್ನೇಹಿತರೆ. ಅಂತಹ ಮೋಡ ಕವಿದ ವಾತಾವರಣದಲ್ಲಿ ಮಿಂಚು ಹರಿದರೆ ಯಾವ ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದ ಹಾಗೆ ಕಾಣುತ್ತದೆ. ಆ ವ್ಯಕ್ತಿ ನೆಲದ ಮೇಲೆ ಇಲ್ಲ, ಬದಲಾಗಿ ಆಕಾಶದಲ್ಲಿ ಹಾರುತ್ತಿದ್ದಾನೆ. ನಿಜ ಹೇಳಬೇಕೆಂದರೆ ಆ ಮಿಂಚು ನೇರವಾಗಿ ನೆಲದ ಮೇಲೆ ಇರುವ ವ್ಯಕ್ತಿಯ ಮೇಲೆ ಬೀಳುವ ಬದಲು ಆಕಾಶದಲ್ಲಿರುವ ವ್ಯಕ್ತಿ ಅದನ್ನು ತಡೆದಿದ್ದಾನೆ ಎನ್ನುವ ನಂಬಿಕೆ ಇದೆ. ಹಾಗಾದರೆ ಆ ಹಾರಾಡುವ ವ್ಯಕ್ತಿ ಯಾರು ಅನ್ನುವುದು ಅತಿ ದೊಡ್ಡ ಪ್ರಶ್ನೆ. ನಾನು ಮೊದಲೇ ಹೇಳಿದ ಹಾಗೆ ಈ ಘಟನೆ ನಡೆದಿದ್ದು ಭಾರತದಲ್ಲಿ ಅಲ್ಲ, ಬದಲಾಗಿ ಇದು ಚೈನಾ ದೇಶದ ಶಾಂಘೈ ನಗರದಲ್ಲಿ. ಹಾಗಾದರೆ ಆ ಹಾರಾಡುತ್ತಿರುವ ವ್ಯಕ್ತಿ ಯಾರು? ಅದೇನು ಏಲಿಯನ್ನಾ, ಡ್ರೋನಾ, ಗಾಳಿಪಟಾನಾ, ಅಥವಾ ಹೆಲಿಕಾಪ್ಟರಾ, ಅಥವಾ ದೇವರ ಒಂದು ರೂಪನಾ? ಹೌದು, ಇಂತಹ ಪ್ರಶ್ನೆಗಳು ಅಲ್ಲಿರುವ ಜನರಿಗೂ ಕೂಡ ಉದ್ಭವಿಸಿವೆ. ಈ ವಿಡಿಯೋನ ಕೂಡ ವಿಜ್ಞಾನಿಗಳು ಲ್ಯಾಬಲ್ಲಿ ಪರೀಕ್ಷೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಯಾವ ಗ್ರಾಫಿಕ್ಸೂ ಇಲ್ಲ, ಗಿಮಿಕ್ಕೂ ಇಲ್ಲ. ಅದು ಕೂಡ ನೇರವಾಗಿ ಮೊಬೈಲ್ ಕ್ಯಾಮ್ರಾದಿಂದ ಶೂಟ್ ಮಾಡಿದಂತಹ ಘಟನೆಯಾಗಿದೆ. ಕೆಲವರು ಹೇಳುವ ಪ್ರಕಾರ ದೇವರು ಬಂದು ಆ ಮಿಂಚನ್ನ ಎತ್ತರದ ಕಟ್ಟಡದ ಮೇಲೆ ಬೀಳದ ಹಾಗೆ ಹಾಗೂ ನೆಲಕ್ಕೆ ಅಪ್ಪಳಿಸದ ಹಾಗೆ ಕಾಪಾಡಿದ್ದಾನೆ ಎಂದು. ಹೌದು ಸ್ನೇಹಿತರೆ, ದೇವರು ನಮಗೆ ಗೊತ್ತಿಲ್ಲದ ಹಾಗೆ ಹಲವಾರು ಸಮಯದಲ್ಲಿ ಹಲವಾರು ದುರ್ಘಟನೆಗಳಿಂದ ನಮ್ಮನ್ನು ಕಾಪಾಡುತ್ತಾನೆ ಅನ್ನುವುದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಹೆಜ್ಜೆ ಹೆಜ್ಜೆಯಲ್ಲೂ ದೇವರು ನಮ್ಮೊಂದಿಗಿದ್ದಾನೆ, ನಮ್ಮನ್ನು ಕಾಪಾಡುತ್ತಿದ್ದಾನೆ. ಸ್ನೇಹಿತರೆ, ಇದನ್ನೆಲ್ಲ ನೋಡಿದ ಮೇಲೆ ನಿಮಗೇನಿಸಬಹುದು? ದೇವರು ಇದ್ದಾನಾ ಇಲ್ವೋ? ಈಗ ನಂಬುವುದು ಬಿಡುವುದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು, ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು. ಈ ಘಟನೆ ನೋಡಿದ ಮೇಲೆ ನಿಮಗೆ ಏನು ಅನಿಸುತ್ತದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ಒಬ್ಬ ಮನುಷ್ಯನ ವಿಶ್ವಾಸದ ಪ್ರಶ್ನೆ ಅಥವಾ ಜ್ಞಾನದ ಪ್ರಶ್ನೆ ಆಗಿದೆ. ಇಂತಹದೇ ಚಿತ್ರ ವಿಚಿತ್ರ ವಿಡಿಯೋಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಟೇಕ್ ಕೇರ್.